ಶ್ರೀರಾಮನ ಆದರ್ಶ ಗುಣಗಳು ಸರ್ವಕಾಲಕ್ಕೂ ಪ್ರಸ್ತುತ. ಮಾತಾಜಿ ತ್ಯಾಗಮಯಿ ಅಭಿಪ್ರಾಯ. ಚಳ್ಳಕೆರೆ ನಗರದ ಶ್ರೀ ಶಾರದಾಶ್ರಮದಲ್ಲಿ ಶ್ರೀರಾಮನವಮಿಯ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗದ ದಿವ್ಯ ಸಾನ್ನಿಧ್ಯ ವಹಿಸಿ ಭಕ್ತವತ್ಸಲ ಮುಕ್ತಿದಾಯಕ ಶ್ರೀರಾಮ ಎಂಬ ವಿಷಯದ ಕುರಿತು ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಶ್ರೀ ಮಾತಾಜಿ ತ್ಯಾಗಮಯಿ ಅವರು ವಿಶೇಷ ಪ್ರವಚನ ನೀಡಿದರು. ಸೀತೆಯ ಭಕ್ತಿಯಿಂದ ಶ್ರೀರಾಮನು ಅವತರಿಸಿ ಬಂದನು. ಭಕ್ತನ ಹೃದಯವೇ ಶ್ರೀರಾಮಚಂದ್ರನ ವಾಸಸ್ಥಾನವಾಗಿತ್ತು. ಬೇಡಿದ ಭಕ್ತರಿಗೆ ಮುಕ್ತಿಯನ್ನು ದಯಪಾಲಿಸುವವನು, ಶತ್ರುಗಳಿಗೂ ಮಿತ್ರನಾಗಿದ್ದವನು. ಶ್ರೀರಾಮನ ಹಲವಾರು ಆದರ್ಶ ಗುಣಗಳು ಸರ್ವಕಾಲಕ್ಕೂ ಪ್ರಸ್ತುತವಾಗಿದ್ದು, ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಬದುಕನ್ನು ಕಟ್ಟಿಕೊಳ್ಳಬಹುದು ಎಂದರು. ಈ ಪ್ರವಚನ ಕಾರ್ಯಕ್ರಮದ ಮೊದಲು ಬ್ರಹ್ಮಚೈತನ್ಯ ಭಕ್ತ ಮಂಡಳಿಯಿಂದ ಶ್ರೀರಾಮನ ಕುರಿತಾದ ವಿಶೇಷ ಭಜನಾ ಕಾರ್ಯಕ್ರಮವನ್ನು ನಡೆಯಿತು. ಈ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಆಶ್ರಮದ ಭಕ್ತರಾದ ಸುಮಪ್ರಕಾಶ್, ಮಾಣಿಕ್ಯಮ್ಮ, ಅಂಬುಜಮ್ಮ, ಗೀತಾ ವೆಂಕಟೇಶ್, ಗಂಗಾಂಬಿಕಾ, ರವಿ, ವಸಂತಮ್ಮ, ಗೀತಾ ನಾಗರಾಜ್, ಯಶೋಧ ಪ್ರಕಾಶ್, ವನಜಾಕ್ಷಮ್ಮ, ರತ್ನಮ್ಮ ಕೃಷ್ಣಮೂರ್ತಿ, ಸುಮನಮ್ಮ, ಗಂಗಮ್ಮ, ನಾಗರತ್ನ, ಯತೀಶ್ ಎಂ ಸಿದ್ದಾಪುರ, ಸಂತೋಷ್, ಭೂಮಿಕಾ, ಹಿತಾಶ್ರೀ ಹಾಗೂ ಬ್ರಹ್ಮಚೈತನ್ಯ ಮಂದಿರ ಹಾಗೂ ಶ್ರೀ ಶಾರದಾಶ್ರಮದ ಸಮಸ್ತ ಭಕ್ತರು ಪಾಲ್ಗೊಂಡಿದ್ದರು. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.